ಎಲ್ರಿಗೂ ನಮಸ್ಕಾರ. ಸೊಪ್ಪಿನಿಂದ ನೀವು ಸಿಹಿ ಪಲ್ಯ ತಿಂದಿರ್ಬೋದು ಅಥವಾ ಮಾಡಿರ್ಬೋದು. ಈ ಥರ ಪುಡಿ ಹಾಕ್ಬಿಟ್ಟು ಮಾಡಿದಾಗ ಅದು ಅನ್ನಕ್ಕೆ ಕಲಸ್ಕೊಳ್ಳೋಕ್ಕೆ ಅಥವಾ ಚಪಾತಿಗೆ ತುಂಬ ಚೆನ್ನಾಗಿರುತ್ತೆ. ಹೇಗೆ ಮಾಡೋದು ಅಂತ ನೋಡೋಣ. ಒಂದು ಪಾತ್ರೆಗೆ ಎಣ್ಣೆ ಹಾಕ್ಕೊಂಡಿದ್ದೀನಿ. ಕಾದ ನಂತರ ಸಾಸಿವೆ ಹಾಕ್ಕೋಬೇಕು. ಚೆನ್ನಾಗಿ ಚಟಪಟ ಆದಮೇಲೆ ಕಡಲೆಬೇಳೆ ಮತ್ತು ಉದ್ದಿನ ಬೇಳೆನ ಹಾಕ್ಕೋತಾ ಇದ್ದೀನಿ, ಅರ್ಧ ಟೀಸ್ಪೂನಷ್ಟು. ಅದನ್ನು ಚೆನ್ನಾಗಿ ಬಾಡಿಸ್ಕೊಂಡು ಬಿಡೋಣ. ಇದಕ್ಕೆ ಕರಿಬೇವಿನ ಸೊಪ್ಪು ಹಾಕ್ಕೊಂಡು ಈರುಳ್ಳಿ ಹಾಕ್ಕೋತಾ ಇದ್ದೀನಿ, ಸ್ವಲ್ಪ ಹಿಂಗನ್ನು ಹಾಕ್ಕೋತಾ ಇದ್ದೀನಿ. ಎಲ್ಲವನ್ನು ಚೆನ್ನಾಗಿ ಬಾಡಿಸ್ಕೋಬೇಕು. ಈರುಳ್ಳಿದು ಹಸಿ ವಾಸನೆ ಹೋಗೋ ತನಕ ಬಾಡಿಸ್ಕೋತಾ ಇದ್ದೀನಿ. ಸ್ವಲ್ಪ ಕಲರ್ ಚೇಂಜ್ ಆಗಿದೆ ಈಗ. ಇದಕ್ಕೆ ಅರಿಶಿನ ಹಾಕ್ಕೋತಾ ಇದ್ದೀನಿ. ದಂಟಿನ ಸೊಪ್ಪನ್ನ ಚೆನ್ನಾಗಿ ತೊಳೆದು ಹೆಚ್ಕೊಂಡಿರೋವಂಥದ್ದನ್ನು ಹಾಕ್ಕೋತಾ ಇದ್ದೀನಿ. ಅದರ ಕಡ್ಡಿ ಎಳೆಯದಾಗಿದ್ದರೆ ಅದನ್ನು ಹಾಕ್ಕೋಬೋದು. ಈಗ ಇದನ್ನು ಈ ರೀತಿಯಾಗಿ ಹಾಕ್ಕೊಂಡು ಬಾಡಿಸೋದೇನು ಬೇಡ, ಈ ಥರ ತೂತಿರೋ ಒಂದು ತಟ್ಟೆನ ಮುಚ್ಚಿ ಒಂದು 4 ರಿಂದ 5 ನಿಮಿಷ ಬಿಡೋಣ ಸಣ್ಣ ಊರಿನಲ್ಲಿ. ಈಗ ಕುಗ್ಗಿದೆ, ಜೊತೆಗೆ ಸ್ವಲ್ಪ ಬೆಂದಿರುತ್ತೆ ಕೂಡ. ಈಗ ನಾನು ಇದನ್ನು ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಇದು 1¼ ಮುಕ್ಕಾಲು ಬೆಂದಿರುತ್ತೆ. 2½ ಸ್ಪೂನಷ್ಟು ವಾಂಗಿಬಾತ್ ಪೌಡರು ಹಾಕ್ಕೊಂಡಿದ್ದೀನಿ. ವಾಂಗಿಬಾತ್ ಪೌಡರ್ ಹೇಗೆ ಮಾಡೋದು ಅಂತ ನನ್ನ ಚಾನಲ್ನಲ್ಲಿ ಇದೆ ಲಿಂಕು, ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಹಾಕಿರ್ತೀನಿ. ಈಗ ಎಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಸ್ವಲ್ಪ ಬೆಲ್ಲ, ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೋತಾ ಇದ್ದೀನಿ. ಯಾವುದೇ ಕಾರಣದಿಂದ ನೀರನ್ನು ಹಾಕೋದು ಬೇಡ, ಉಪ್ಪನ್ನು ಕೂಡ ಕೊನೆಯದಾಗಿ ಹಾಕ್ಕೋಬೇಕು. ಈಗ ಕಾಯಿ ತುರಿ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಅನ್ನಕ್ಕಂತೂ ತುಂಬ ಚೆನ್ನಾಗಿರುತ್ತೆ, ಒಂದ್ಸಲ ಮಾಡಿ ನೋಡಿ. ಈಗ ಹದವಾಗಿ ಬೆಂದಿರೋ ಒಂದು ಪಲ್ಯ ರೆಡಿಯಾಯಿತು. ಈಗ ನೀವು ಸರ್ವ್ ಮಾಡ್ಕೋಬೋದು. ನಿಮಗೆ ರೆಸಿಪಿ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ನಮಸ್ಕಾರ.